ಫೋರ್ಟಿ ಪರ್ಸೆಂಟ್ ಸರ್ಕಾರ ಇಡೀ ರಾಜ್ಯದಲ್ಲಿ ಕರೀತಾರೆ ಬಿಜೆಪಿ ಬಗ್ಗೆ ಆ ಆರೋಪದ ಬಗ್ಗೆ ಕಾಂಗ್ರೆಸ್ ಅವರು ಮಾಡೋ ಆರೋಪದ ಬಗ್ಗೆ ತಮ್ಮ ಸಹಮತ ಇದೆಯಾ ನಾನು ಕೆಲಸಕ್ಕೆ ಬೇಜಗಳಾಗಬೇಕು ಹ್ಞೂ ಎಸ್ ವೀಕ್ಷಕ್ರೆ ನಾನು ಆಗ್ಲೇ ಹೇಳಿದೆ ನಾನು ಇದೇ ಜಾಗದಲ್ಲಿ ಕೂತು ನಾಗಮಂಗಲದ ಇಬ್ರು ಮಾಜಿ ಶಾಸಕರ ಬಗ್ಗೆ ಚರ್ಚೆ ಮಾಡಿದ್ವಿ ಅವರು ಕೂಡ ನನ್ನ ಜೊತೆ ಮಾತನಾಡಿದರು ಈಗ ಹಾಲಿ ಶಾಸಕರು ಸುರೇಶ್ ಗೌಡ್ರು ನಾನು ಆಗ್ಲೇ ಹೇಳ್ತೀನಿ ರಾಜಕಾರಣ ಅಂದ್ರೆ ಹಬ್ಬರ ಆರ್ಭಟ ಹೆಂಗೆ ಇರಬೇಕು ಅಂತೇನಿಲ್ಲ ಸ್ಮಾರ್ಟ್ ಆಗಿ ಕೂಡ ರಾಜಕಾರಣ ಮಾಡ್ಬೋದು ಅಂತ ಇವರು ರಾಜಕಾರಣಕ್ಕೆ ಬರಕ್ ಮುಂಚಿತವಾಗಿ ಬಿಸ್ನೆಸ್ ಮ್ಯಾನ್ ಎಲ್ಲ ವಿಚಾರಗಳನ್ನ ನೋಡ್ಕೊಂಡು ಬಂದವರು ಹಾಗಾಗಿ ರಾಜಕಾರಣಕ್ಕೆ ಬಂದದ್ದೇ ರೋಚಕ ಇವರು ಈಗ ರಾಜಕಾರಣದಲ್ಲೂ ಸಹ ಆರ್ಬ ಆರ್ಭಟ ಇವೆಲ್ಲ ಅವಶ್ಯಕತೆ ಇಲ್ಲ ಶಿವು ಸ್ಮಾರ್ಟ್ ಆಗಿ ಕೂಡ ರಾಜಕಾರಣ ಮಾಡ್ಬೋದು ಎಲ್ಲವನ್ನು ಹೇಳಿಬಿಟ್ಟೆ ಮಾಡಬೇಕು ಅಂತೇನಿಲ್ಲ ಹೇಳದೆ ಮಾಡೋ ಕೆಲಸ ಬಹಳ ಅದೇ ಯಾಕೆಂದ್ರೆ ನಾನು ಇದುವರೆಗೂ ಹೇಳದೆ ಮಾಡಿರೋ ಕೆಲಸಗಳು ಬಹಳ ಅಂತ ಅವರ ಆತ್ಮವಿಶ್ವಾಸ ಖಂಡಿತವಾಗಿ ಗೋಚರ ಆಗ್ತಾ ಇದೆ ಭಾಳ ಬಹಳ ಆಯಿತು ನಾಗಮಂಗ್ಲ ಜನಕ್ಕೆ ಹೇಳಿದ್ರಿ ನಾನು ಕೆಲಸ ಮಾಡಿದರೆ ಓಟ್ ಹಾಕಿ ಇಲ್ಲಾಂದ್ರೆ ಬೇಡ ಅಂತ ಆದರೂ ನಾನೇನೋ ಕೇಳ್ಕೊಳ್ಳೋದೇನೋ ಇರುತ್ತೆ ಜನಗಳಿಗೆ ಏನಾರು ಹೇಳೋಕೆ ಇಷ್ಟಪಡ್ತೀರ ನಾಗಮಂಗ್ಳ ಜನಕ್ಕೆ ಒಬ್ಬ ಶಾಸಕನಾಗಿ ಅಲ್ಲಿ ಕ್ಷೇತ್ರದ ಜನತೆ ಕಳೆದ ಬಾರಿ ನಾನೊಂದು ಮ್ಯಾನಿಫೆಸ್ಟೋ ಬಿಟ್ಟಿದ್ದೆ ಆ ಮ್ಯಾನಿಫೆಸ್ಟೋದಲ್ಲಿ ಬಹುತೇಕ ತೊಂಬತ್ತು ಪರ್ಸೆಂಟು ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಮೂಲಭೂತ ವ್ಯವಸ್ಥೆಗಳು ಕುಡಿಯೋ ನೀರಂದು ಮನೆ ಮನೆಗೆ ಶುದ್ಧವಾದ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಕೆರೆಗಟ್ಟೆಗಳಿಗೆ ತುಂಬಿಸ್ತಕ್ಕಂಥ ಯೋಜನೆಗಳು ಅತ್ಯುತ್ತಮವಾದ ರಸ್ತೆಗಳು ಮಾಡಿಸ್ತಕ್ಕಂಥದ್ದು ನಾನು ಪರಿಪೂರ್ಣವಾಗಿ ಎಲ್ಲ ರಸ್ತೆ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಮಾಡಿರೋನ ಅತ್ಯುತ್ತಮವಾಗಿ ಮಾಡಿದ್ದೀವಿ ಚುನಾವಣೆ ಮುಗಿಯೋದ್ರಲ್ಲಿ ಎಲ್ಲ ರಸ್ತೆಗಳು ಮುಗಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಟಾರ್ಗೆಟ್ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಮಗೆಲ್ಲ ಗೊತ್ತಿದೆ ಹದಿನೈದು ವರ್ಷದ ಹಿಂದೆ ರಾಜಕಾರಣ ನಾಮದ ಹೇಗೆ ನಡೀತಿತ್ತು ಜನರು ಎಷ್ಟು ಆಗಿದ್ರು ಯಾರ್ಯಾರ ಮೇಲೆ ಯಶಸ್ ಕೇಸ್ಗಳಾಗ್ತಿದ್ದೋ ಯಾವ ರೀತಿ ಒಡದಾಟ ಆಗ್ತಿದ್ದೋ ಅಂತಕ್ಕಂಥದ್ದು ನನಗೆ ಬಹಳ ನಂಬಿಕೆ ಇದೆ ನಾನು ರಾಜಕಾರಣಕ್ಕೆ ಪಾದಾರ್ಪಣೆ ಮೇಲೆ ಸಂಪೂರ್ಣವಾಗಿ ನಿಂತಿದೆ ಈ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಿಂತಿದೆ ನಾನು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ ಮಾಡೋದು ಇಲ್ಲ ನನ್ನ ಲಾಭಕ್ಕೋಸ್ಕರ ರಾಜಕಾರಣ ಲಾಭಕ್ಕೋಸ್ಕರ ಜನಗಳನ್ನ ಎತ್ಕಟ್ಟೆ ಕೆಲಸ ಮಾಡೋದಿಲ್ಲ ಬಹಳ ಸುಲಭ ನಾವು ಎತ್ಕಟ್ಟೋದು ಆದರೆ ಅನುಭವಿಸೋರು ಜನಸಾಮಾನ್ಯರು ಆ ಕೆಲಸವನ್ನ ಮಾಡೋದಿಲ್ಲ ನಾನು ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು ಅದಕ್ಕಿಂತ ಮಿಗಿಲಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹೇಳ್ಬೋದು ಜನ ಎಸ್ ಎಂ ಕೃಷ್ಣರು ಚೀಫ್ ಮಿನಿಸ್ಟರ್ ಆದಂಥ ಕಾಲದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ್ರು ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲೂ ಮಿನಿ ವಿಧಾನಸೌಧ ಇರಬೇಕು ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೂ ಆಸ್ಪತ್ರೆಗಳಿರಬೇಕು ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲೂ ಒಂದು ಆರ್ ಟಿ ವಾಪಸ್ ಇರಬೇಕು ಅತ್ಯುತ್ತಮದ ಇರಬೇಕು ಅದು ನೆಕ್ಸ್ಟ್ ಅದಾದರೆ ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಧರ್ಮಸಿಂಗ್ ಅವರು ಕೂಡ ಅದು ಇಂಪ್ಲಿಮೆಂಟ್ ಅಭಿವೃದ್ಧಿ ಅಂತ ಅನ್ನಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ತಾಲೂಕಿನ ಪ್ರತಿಯೊಂದು ಕೆರೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಮಾಡಿದ್ದೀವಿ ಈಗಾಗಲೇ ಶೇಕಡಾ ಅರವತ್ತು ಪರ್ಸೆಂಟ್ ತುಂಬ್ತಾ ಇದ್ದಾವೆ ಇನ್ನು ನಲವತ್ತು ಪರ್ಸೆಂಟ್ ಇನ್ನೊಂದು ಆರು ತಿಂಗಳಲ್ಲಿ ತುಂಬಿಸ್ತೀವಿ ಶಾಶ್ವತದ ಯೋಜನೆಗಳು ಇವತ್ತು ಮಾರ್ಕೋನಹಳ್ಳಿಯಿಂದ ನೂರ ಎಪ್ಪತ್ತೆಂಟು ಹಳ್ಳಿಗಳನ್ನ ನಾನು ಎರಡು ಸಾವಿರದ ಒಂಬೈನರಲ್ಲೇ ಪೂಜ್ಯ ಸ್ವಾಮೀಜಿಯವರ ದಿವಂಗತ ನಮ್ಮ ಭೈರವೈಕ್ಯ ಸ್ವಾಮೀಜಿಯ ಬಾಲಗಣಾಧಾರ ಆಶೀರ್ವಾದದಿಂದ ಮಾಡಿದ್ದುದು ಈಗಲೂ ಕೆ ಆರ್ ಎಸ್ನಿಂದ ಉಳಿದಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಸುಮಾರು ಎಂಟುನೂರು ಕೋಟಿ ರೂಪಾಯಿಗಳಲ್ಲಿ ಇವತ್ತು ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ಆಗ್ತದೆ ಟೆಂಡರ್ ಆಗಿದೆ ಕೆಲಸ ಆಗ್ತದೆ ಇವತ್ತಲ್ಲ ನಾಳೆ ಜೊತೆಗೆ ಹಳ್ಳಿಗಳಲ್ಲಿ ಅತ್ಯುತ್ತಮವಾಗಿ ತಿರುಗಾಡಲಿಕ್ಕೆ ಮನೆ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಾನು ಎಲ್ಲನೂ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೀಟಾದ ಒಂದು ಕಾಂಕ್ರೀಟ್ ರಸ್ತೆಗಳು ಚರಂಡಿಗಳು ಮಾಡಬೇಕು ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಪ್ರತಿಯೊಂದು ಊರುಗಳಿಗೂ ನಾನು ಈ ಸರಿ ಗೆದ್ದಿದ್ದೀನಿ ಪ್ರತಿಯೊಂದು ಊರಿಗೆ ಏನಾದರೂ ಕೊಡುಗೆ ಆ ಆದಷ್ಟು ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದು ನನ್ನ ಕಷ್ಟವೋ ಸುಖವೋ ನಾನು ಯಾವ ರೀತಿ ಗ್ರಹ ತಗ್ತೀನಿ ಏನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಪ್ರಶ್ನೆ ಅಲ್ಲ ನಾನು ವಿರೋಧಿಗಳು ಟೀಕಿನ ನಾನು ಯಾವತ್ತೂ ಅದನ್ನ ಸ್ವಾಗತ ಮಾಡ್ತೀನಿ ಜೊತೆಗೆ ಯಾವುದೇ ಒಬ್ಬ ನನ್ನ ವಿರೋಧಿ ಅಭ್ಯರ್ಥಿ ಲಘುವಾಗಿ ಪರಿಗಣಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಆದರೂ ಸಹ ನನಗೆ ಆತ್ಮತೃಪ್ತಿ ಇದೆ ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ ಜನಗಳಿಗೆ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಜನಗಳು ನನ್ನ ಕೈ ಬಿಡೋದಿಲ್ಲ ಅಂತಕ್ಕಂಥದ್ದು ನನ್ನ ಅಚಲವಾದ ನಂಬಿಕೆ ಇದೆ ಅದೇ ನನ್ನ ಧೈರ್ಯ ಎಸ್ ಈ ವಿಷಯ ಹೇಳಿದ್ವಿ ಈ ಕುಣಿಗಲ್ ಶಾಸಕ ಬಾರ್ಡರ್ ಏನೋ ಸ್ವಲ್ಪ ಗೊಂದಲ ಆಯ್ತು ಗದ್ದಲಾಯಿತು ಅದ್ರಲ್ಲಿ ಕ್ಲಿಯರ್ ಆಯ್ತಾ ನೀರಾವರಿ ಸಂಬಂಧಪಟ್ಟ ಕ್ಲಿಯರ್ ಆಗಿ ಒಂದೊಂದ್ ತಿಂಗಳಲ್ಲಿ ಅದೆಲ್ಲ ಕುಡಿಯೋ ನೀರು ಹೋಗ್ತದೆ ಆದ್ರೆ ಆಯ್ತು